ರಾಜ್ಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ಭ್ರಷ್ಟರ ಬೇಟೆ ಜೋರಾಗಿದೆ. ಇವತ್ತು ಆದಾಯ ಮೀರಿ ಆಸ್ತಿ ಗಳಿಸಿರುವ ಅಧಿಕಾರಿಗಳಿಗೆ ಬಿಗ್ ಶಾಕ್ ಸಿಗ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದ 30 ಕಡೆ ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೆಸ್ಕಾಂ ಜನರಲ್ ಮ್ಯಾನೇಜರ್ ಎಂಎಲ್ ನಾಗರಾಜ್, ಎಡಬ್ಲ್ಯೂಇ ಸೈಯದ್ ಮುನೀರ್ ಅಹಮದ್ ಸೇರಿದಂತೆ ಹಲವರಿಗೆ ಶಾಕ್ ಎದುರಾಗಿದೆ. ಇವತ್ತು ಮುನೀರ್ ಮನೆಯಲ್ಲಿ ಚಿನ್ನಾಭರಣ, ಹಣ, ಬೆಲೆಬಾಳುವಂಥ ವಸ್ತುಗಳು ಸಿಕ್ಕಿವೆ. ಇಡೀ ಮನೆ ಪೇಪರ್ ಧೂಳಿಂದ ತುಂಬಿದೆ. ನಾಗರಾಜ್ ಅವರ ಮನೆ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇಂದಿರಾನಗರದ ಬೆಸ್ಕಾಂ ಕ್ವಾರ್ಟರ್ಸ್ನಲ್ಲಿ ಎಂಎಲ್ ನಾಗರಾಜ್ ಮನೆ ಇದೆ, ಅಲ್ಲಿಯೂ ಕೂಡ ತಲಾಶೆ ನಡೀತಾ ಇದೆ. ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ರಾಜ್ಯಾದ್ಯಂತ ಬೆಂಗಳೂರು ಸೇರಿಕೊಂಡು ಸುಮಾರು 30 ಕಡೆ ದಾಳಿ ಮಾಡಿದ್ದಾರೆ. ಎಡಬ್ಲ್ಯೂಇ ಸೈಯದ್ ಮುನೀರ್ ಅಂತ ಅವರ ಮನೆ ಮೇಲಾಗಿದೆ. ಬೆಸ್ಕಾಂ ಜನರಲ್ ಮ್ಯಾನೇಜರ್ ಎಂಎಲ್ ನಾಗರಾಜ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಇನ್ನು ಮುನೀರ್ ಮನೆಯಲ್ಲಿ ಚಿನ್ನಾಭರಣ, ಹಣ, ಬೆಲೆಬಾಳುವಂಥ ವಸ್ತುಗಳು ಕೂಡ ಒಂದು ಕಡೆ ಪತ್ತೆಯಾಗಿದೆ. ಇಡೀ ಮನೆ ಪೇಪರ್ ಮತ್ತು ಧೂಳಿಂದ ತುಂಬ ಹೋಗಿದೆ ಅಂತ ಮೂಗಿಗೆ ಬಾಯಿಗೆಲ್ಲ ಬಟ್ಟೆ ಕಟ್ಟಿಕೊಂಡು ಇಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಇಂದಿರಾನಗರದ ಬೆಸ್ಕಾಂ ಕ್ವಾರ್ಟರ್ಸ್ನಲ್ಲಿ ಎಂಎಲ್ ನಾಗರಾಜ್ ಮನೆ ಇದೆ. ಎಲ್ಲ ಕಡೆ ರೇಡ್ ಮಾಡಿ ಚಿನ್ನ ಆಭರಣ, ಯಾವುದೋ ಒಡವೆ ಅಂಗಡಿ ನೋಡಿದ ಹಾಗಾಗತ್ತಿದು. ಸಡನ್ನಾಗಿ ನೀವು ನೋಡಿದ್ರೆ ಯಾವುದೋ ಒಡವೆ ಅಂಗಡಿದು ಏನೋ ಫೋಟೋನೋ ವಿಡಿಯೋನೋ ಹಾಕಿದ್ದಾರೆ ಅಂತ ಅಂದ್ಕೋಬೇಕು. ಆ ಥರ ಕಾಣಿಸುತ್ತೆ ನಿಮಗೆ. ಅಷ್ಟು ವಿಧ ವಿಧದ ಪುರಾತನ ಕಾಲದ ಡಿಸೈನಿಂದ ಹಿಡಿದು ಆಧುನಿಕ ಕಾಲದ ಡಿಸೈನ್ವರೆಗೂ ಎಲ್ಲ ಮಾದರಿಯ ಒಡವೆಗಳು ಕೂಡ ಲಭ್ಯ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಅಷ್ಟು ಬೆಲೆ ಬಾಳುವ ವಾಚು ಅದು ಇದು ಯಾವುದೆಲ್ಲ ವ್ಯಾಲ್ಯೂಯಬಲ್ಲೋ ಮೌಲ್ಯಯುತವಾಗಿರುತ್ತೋ ಅಂಥದನ್ನೇ ಅಲ್ಲಿ ಪ್ರದರ್ಶನಕ್ಕೆ ಇಡೋದಲ್ಲಿ. ಅದನ್ನೆಲ್ಲ ನೋಡಿ, ಅಲ್ಲೆಲ್ಲ ಈಗ ಚಿನ್ನಾಭರಣ, ಕಂತೆ ಕಂತೆ ಹಣ ಎಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಲೋಕಾಯುಕ್ತ ಅಧಿಕಾರಿಗಳು 30 ಕಡೆ ಏಕಕಾಲದಲ್ಲಿ ಇವತ್ತು ದಾಳಿಯನ್ನು ಮಾಡಿದ್ದಾರೆ. ಯಾರೆಲ್ಲ ಅವ್ರಿಗೆ ಬರೋ ಆದಾಯಕ್ಕೂ, ಅವರು ಸಂಗ್ರಹ ಮಾಡಿರೋ ಹಣಕ್ಕೂ, ಒಡವೆಗೂ, ಆಸ್ತಿಗೂ, ದುಡ್ಡಿಗೂ ಸಂಬಂಧ ಇಲ್ಲ ಅಂತ ಲೋಕಾಯುಕ್ತರಿಗೆ ದೂರು ಬಂದಿರುತ್ತೆ ಅಥವಾ ಅಬ್ಸರ್ವ್ ಮಾಡಿರ್ತಾರಲ್ಲ, ಅಂಥ ಎಲ್ಲರ ಮನೆಗಳ ಮೇಲೂ ಕೂಡ ಇದೀಗ ದಾಳಿಯನ್ನು ಮಾಡಿದ್ದಾರೆ.